ನಮಸ್ಕಾರ, ಮುಖ್ಯಾಂಶಗಳು. ಗದ್ದಲದ ನಡುವೆ ಸಂಸತ್ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮುಂದಿನ ಬಾರಿಯಾದರೂ ಸುಗಮ ಕಲಾಪ ನಡೆಯಲಿ, ಸಭಾಪತಿ ಆಶಯ. ಸಂಸತ್ ಅಧಿವೇಶನಕ್ಕೆ ಪ್ರತಿಪಕ್ಷಗಳ ಅಡ್ಡಿ ಹಿನ್ನೆಲೆ, ಇದೇ 12ರಂದು ದೇಶಾದ್ಯಂತ ಬಿಜೆಪಿ ಸಂಸದರಿಂದ ಪ್ರತಿಭಟನೆ, ಅನಂತಕುಮಾರ್. ಇಂದು ಬಿಜೆಪಿ ಸಂಸ್ಥಾಪನಾ ದಿನ, ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಹಲವು ಕಾರ್ಯಕ್ರಮ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಮತ್ತೆರಡು ಪದಕ, ಸಂಚಿತಾಗೆ ಚಿನ್ನ, ದೀಪಕ್ಗೆ ಕಂಚು. ವಾರ್ತೆಗಳ ವಿವರ. ಸಂಸತ್ತಿನ ಎರಡನೇ ಚರಣದ ಬಜೆಟ್ ಅಧಿವೇಶನದ ಅಂತಿಮ ದಿನವಾದ ಇಂದು ಲೋಕಸಭೆ ಕಲಾಪ ಕೆಲವು ಸದಸ್ಯರ ಧರಣಿ ಪ್ರತಿಭಟನೆಯೊಂದಿಗೆ ಆರಂಭವಾಯಿತು. ಸ್ಪೀಕರ್ ಸುಮಿತ್ರಾ ಮಹಾಜನ್ ಇಂದು ಲೋಕಸಭಾ ಕಲಾಪ ಸಮಾರೋಪಗೊಳಿಸಬೇಕಿರುವ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೈಬಿಟ್ಟು ತಮ್ಮ ತಮ್ಮ ಆಸನಗಳಿಗೆ ತೆರಳುವಂತೆ ಸದಸ್ಯರಿಗೆ ಮನವಿ ಮಾಡಿದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಜಂಟಿ ಸದನ ಉದ್ದೇಶಿಸಿ ಮಾಡಿದ ಭಾಷಣದಿಂದ ಆರಂಭವಾದ ಬಜೆಟ್ ಅಧಿವೇಶನದಲ್ಲಿ ವಂದನಾ ನಿರ್ಣಯದ ಮೇಲಿನ ಚರ್ಚೆ, ಬಜೆಟ್ ಮಂಡನೆ, ಹಣಕಾಸು ವಿಧೇಯಕ ಸೇರಿದಂತೆ ಹಲವು ಮಸೂದೆಗಳ ಅನುಮೋದನೆ ಸೇರಿದಂತೆ ನಡೆದ ಕಾರ್ಯಕಲಾಪದ ವಿವರ ನೀಡಿದ ಅವರು ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ಅಧಿವೇಶನವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ಸತ್ರಕ್ಕೆ ದೌರಾನ್ 560 ಸ್ಟಾರ್ಟ್ ಕ್ವಶನ್ ಮೇಸೆ 17 ಪ್ರಶ್ನೋಕ್ಕೆ ಮೌಖಿಕ ಉತ್ತರ ದಿಯೇಗೇ. ಇಸ್ ಪ್ರಕಾರ ಔಸತನ್ ಪ್ರತಿದಿನ 0.60 ಪ್ರಶ್ನೋಕ್ಕೆ ಉತ್ತರ ದಿಯೇಗೇ. ದ ಹೌಸ್ ಸ್ಟ್ಯಾಂಡ್ ಅಡ್ಜೋನ್ ಸೈನಡರ್. ಸಂಸತ್ತಿನ ಮುಂದುವರೆದ ಬಜೆಟ್ ಅಧಿವೇಶನದ ಕೊನೆಯ ದಿನವಾದ ಇಂದು ಕಾಗದ ಪತ್ರಗಳ ಮಂಡನೆಯೊಂದಿಗೆ ರಾಜ್ಯಸಭೆ ಕಲಾಪ ಆರಂಭವಾಯಿತು. ಬಳಿಕ ಸಭಾಪತಿ ಎಂ ವೆಂಕಯ್ಯನಾಯ್ಡು ಬರುವ ಜುಲೈನಲ್ಲಿ ತಮ್ಮ ರಾಜ್ಯಸಭಾ ಸದಸ್ಯತ್ವ ಅವಧಿ ಪೂರ್ಣಗೊಳಿಸುತ್ತಿರುವ ಉಪಸಭಾಪತಿ ಕುರಿಯನ್ ಅವರಿಗೆ ಶುಭಾಶಯ ಸಲ್ಲಿಸಿ ಅವರು ಸದನದಲ್ಲಿ ನಿರ್ವಹಿಸಿರುವ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. 30 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಮೇಲ್ಮನೆಯ ಉಪಸಭಾಪತಿಯಾಗಿ ಮತ್ತು ವಿವಿಧ ಹುದ್ದೆಗಳಲ್ಲಿ ಕುರಿಯನ್ ದೇಶದ ಅಭಿವೃದ್ಧಿಗೆ ನೀಡಿರುವ ಕೊಡುಗೆ ಸ್ಮರಿಸಿದರು. ಬಳಿಕ ಬಜೆಟ್ ಅಧಿವೇಶನದ ವೇಳೆ ನಡೆದ ಕಾರ್ಯಕಲಾಪಗಳ ವಿವರ ನೀಡಿ ಕಲಾಪಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ಸದನದಲ್ಲಿ ಮುಂದಿನ ಅಧಿವೇಶನದಲ್ಲಾದರೂ ಘೋಷಣೆ ಕೂಗದೆ ಫಲಕ ಪ್ರದರ್ಶಿಸದೆ ಸುಗಮ ಕಲಾಪಕ್ಕೆ ಸಹಕರಿಸುವಂತೆ ಕೋರಿ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ಪಾರ್ಲಿಮೆಂಟರಿ ಕೆರಿಯರ್ ಅಂಡ್ ಪಬ್ಲಿಕ್ ಲೈಫ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್ ಅಂಡ್ ದೆನ್ ಟ್ರೈ ಟು ಮೇಂಟೈನ್ ಪಾರ್ಲಿಮೆಂಟರಿ ಸ್ಟ್ಯಾಂಡರ್ಡ್ಸ್ ಅಂಡ್ ಪ್ರಾಕ್ಟೀಸಸ್ ಅಂಡ್ ಕಾಂಟ್ರಿಬ್ಯೂಟೆಡ್ ಟು ದಿ ವೆಲ್ಫೇರ್ ಆಫ್ ದ ಕಂಟ್ರಿ ಅಂಡ್ ದಿ ಡೆವಲಪ್ಮೆಂಟ್ ಆಫ್ ದ ನೇಷನ್. ಸೊ ವಿ ಅಪ್ರಿಷಿಯೇಟ್ ಹಿಮ್ ಬಿಕಾಸ್ ಜುಲೈ ವಾಟ್ ಟೈಮ್ ದ ಸೆಷನ್ ಸ್ಟಾರ್ಟ್ಸ್ ವಿ ಆರ್ ನಾಟ್ ಶ್ಯೂರ್ ಥೋ ಐ ದಾಟ್ ಐ ಮಸ್ಟ್ ಟೇಕ್ ದಿಸ್ ಅಸ್ ಅಕೇಶನ್ ಫಾರ್ ಎ ಸೀನಿಯರ್ ಪಾರ್ಲಿಮೆಂಟೇರಿಯನ್ ಹೂ ಇಸ್ ದ ಡೆಪ್ಯೂಟಿ ಚೇರ್ಮನ್ ಆಲ್ಸೋ ಟು ಕನ್ವೇ ಅವರ್ ಗ್ರೀಟಿಂಗ್ಸ್. ಐ ಒನ್ಸ್ ಅಗೇನ್ ವಾಂಟ್ ಟು ಮೇಕ್ ಇಟ್ ವೆರಿ ಕ್ಲಿಯರ್, ಬ್ರಿಂಗಿಂಗ್ ಪ್ಲೇ ಕಾರ್ಡ್ಸ್, ಶೋಯಿಂಗ್ ಪಾರ್ಟಿ ಫ್ಲಾಗ್ಸ್ ಆರ್ ಮೇಕಿಂಗ್ ಸ್ಲೋಗನ್ಸ್ ಬ್ಯಾನರ್ಸ್ ಶುಡ್ ಬಿ ಟೋಟಲಿ ಅವಾಯ್ಡೆಡ್, ನಾಟ್ ಓನ್ಲಿ ಇನ್ಸೈಡ್ ದ ಹೌಸ್ ಈವನ್ ಔಟ್ಸೈಡ್ ದ ಹೌಸ್ ಎಕ್ಸೆಪ್ಟ್ outside the premises one can do it also. Crucial finance bill and the payment of ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನವಾದ ಇಂದು ಸಂಸದೀಯ ಮಂಡಳಿ ಸಭೆ ದೆಹಲಿಯಲ್ಲಿಂದು ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ, ಹಿರಿಯ ನಾಯಕರಾದ ಎಲ್ ಕೆ ಅಡ್ವಾಣಿ, ಸಚಿವರಾದ ರಾಜನಾಥ್ ಸಿಂಗ್, ರವಿಶಂಕರ್ ಪ್ರಸಾದ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು. ಸಭೆಯ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಅನಂತಕುಮಾರ್, ಬಿಜೆಪಿ ಅತಿದೊಡ್ಡ ರಾಜಕೀಯ ಪಕ್ಷವಾಗಿದ್ದು ಕಾರ್ಯಕರ್ತರ ಶ್ರಮ, ಜನತೆಯ ಆಶೀರ್ವಾದವೇ ಇದಕ್ಕೆ ಕಾರಣ ಎಂದು ಪ್ರಧಾನಿ ಅಭಿಪ್ರಾಯಪಟ್ಟಿದ್ದಾಗಿ ಹೇಳಿದರು. ಪಕ್ಷ ರಾಷ್ಟ್ರಹಿತಕ್ಕಾಗಿ ಇನ್ನೂ ಹೆಚ್ಚಿನ ಪರಿಶ್ರಮದಿಂದ ದುಡಿಯಲಿದೆ ಎಂದರು. ಕಳೆದ 23 ದಿನಗಳ ಸಂಸತ್ ಅಧಿವೇಶನದ ವೇಳೆ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳು ತೋರಿದ ನೇತ್ಯಾತ್ಮಕ ಧೋರಣೆಯ ವಿರುದ್ಧ ಬಿಜೆಪಿ ಸಂಸದರು ದೇಶಾದ್ಯಂತ ಇದೇ 12ರಂದು ಒಂದು ದಿನದ ನಿರಶನ ಪ್ರತಿಭಟನೆ ನಡೆಸುವರು ಎಂದರು. ಏಪ್ರಿಲ್ 14ರಿಂದ ಮೇ 5ರವರೆಗೆ ದೇಶಾದ್ಯಂತ ಬಿಜೆಪಿ ಗ್ರಾಮ ಸ್ವರಾಜ್ ಆಂದೋಲನ ನಡೆಸಲಿದೆ ಎಂದು ಅವರು ತಿಳಿಸಿದರು. ವಿಭಜನಕಾರಿ ನಕಾರಾತ್ಮಕ ರಾಜನೀತಿ ಕರ್ ರಹೀ ಹೈ. 14 ಏಪ್ರಿಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಜನ್ಮ ಜಯಂತಿ ಸೆ 5 ಮೇ ತಕ್ ಪೂರಾ ದೇಶ ಭರ ಮೇ ಹಮ್ ಗ್ರಾಮ ಸ್ವರಾಜ್ ಅಭಿಯಾನ ಕರ್ನೆ ವಾಲೆ ಹೈ ಔರ್ ಉಸ್ ಗ್ರಾಮ ಸ್ವರಾಜ್ ಅಭಿಯಾನ ಮೇ ಹಮಾರೆ ಸಭಿ ಸಾಂಸದ್ ಮಂತ್ರಿ ಪದಾಧಿಕಾರಿ ಹರ್ ಸ್ತರ್ ಕೆ ಕಾರ್ಯಕರ್ತ ಹಜಾರು ಲಾಖು ಗಾವೋ ಮೇ ಜಾನೆ ವಾಲೆ ಹೈ. ಇಂದು ಭಾರತೀಯ ಜನತಾ ಪಕ್ಷದ 38ನೇ ಸಂಸ್ಥಾಪನಾ ದಿನ.
1980ರ ಏಪ್ರಿಲ್ 6ರಂದು ಬಿಜೆಪಿ ಅಸ್ತಿತ್ವಕ್ಕೆ ಬಂದಿತು. ಪಕ್ಷದ ಸ್ಥಾಪನಾ ದಿನದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು ಸಂಜೆ ದೆಹಲಿಯಿಂದ ಆಪ್ ಮಾಧ್ಯಮದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ಇರುವ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವೇಳೆ ಅವರು ಕಾರ್ಯಕರ್ತರ ವಿಚಾರಗಳನ್ನು ಆಲಿಸುವುದರ ಜೊತೆಗೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಲೋಕ ಕಲ್ಯಾಣ ಯೋಜನೆಗಳ ಕುರಿತು ಪ್ರಸ್ತಾಪಿಸಲಿದ್ದಾರೆ. ಬಿಜೆಪಿ ಸಂಸ್ಥಾಪನಾ ದಿನವನ್ನು ದೇಶಾದ್ಯಂತ ಬೂತ್ ಮಟ್ಟದಲ್ಲಿ ಆಚರಿಸಲಾಗುತ್ತಿದೆ. ಕರ್ನಾಟಕದಲ್ಲೂ ಇದರ ಅಂಗವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಕಾರ್ಯಕರ್ತರಿಗೆ ನಮನ ಸಲ್ಲಿಸಿ ಎಲ್ಲರ ಸೇವೆ ಮತ್ತು ತ್ಯಾಗ ಬಲಿದಾನ ಸ್ಮರಿಸಿದ್ದಾರೆ. ಕಾರ್ಯಕರ್ತರು ಪಕ್ಷದ ಹೃದಯ ಮತ್ತು ಆತ್ಮ ಇದ್ದಂತೆ ತಮ್ಮೆಲ್ಲರ ಪರಿಶ್ರಮದಿಂದ ಬಿಜೆಪಿ ಹೊಸ ಎತ್ತರಕ್ಕೆ ಬೆಳೆದಿದೆ. ತಾವು ಇಡೀ ದೇಶದ ಜನತೆಯ ಸೇವೆ ಮಾಡಿ ಅವರ ಆಕಾಂಕ್ಷೆಗಳನ್ನು ಪೂರೈಸುತ್ತಿರುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವೆ ಸ್ಮೃತಿ ಇರಾನಿ ಸಹ ಬಿಜೆಪಿ ಸಂಸ್ಥಾಪನಾ ದಿನದ ಅಂಗವಾಗಿ ಪಕ್ಷದ ಕಾರ್ಯಕರ್ತರಿಗೆ ಶುಭಾಶಯ ಕೋರಿ ಈ ದಿನವನ್ನು ತಮ್ಮೆಲ್ಲರಿಗೂ ಅರ್ಪಿಸುವುದಾಗಿ ಹೇಳಿದ್ದಾರೆ. ಕಾರ್ಯಕರ್ತರು ರಾಷ್ಟ್ರ ಸೇವೆ ಮಾಡಿ ವಿಚಾರಗಳನ್ನು ಜನತೆಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಬೆಂಗಳೂರು ಬಿಜೆಪಿ ಕಚೇರಿಯಲ್ಲಿಂದು ಪಕ್ಷದ ಸಂಸ್ಥಾಪನಾ ದಿನ ಆಚರಿಸಲಾಯಿತು. ಧ್ವಜಾರೋಹಣ ನೆರವೇರಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ದೇಶದ ಸಂಸ್ಕೃತಿ ಪರಂಪರೆ ರಕ್ಷಣೆಯಲ್ಲಿ ಪಕ್ಷ ಪ್ರಮುಖ ಪಾತ್ರ ವಹಿಸಿದೆ ಎಂದು ಹೇಳಿ ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ 150 ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಸಂಸ್ಕೃತಿಯನ್ನ ಮತ್ತು ನಮ್ಮ ಪರಂಪರೆಗಳ ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಸದೃಢ ರಾಷ್ಟ್ರ ನಿರ್ಮಾಣದ ಸಂಕಲ್ಪವನ್ನು ಹೊತ್ತುಕೊಂಡು ಹೊರಟಿದೆ. ನಿಮ್ಮೆಲ್ಲರ ಕಠಿಣ ಪರಿಶ್ರಮದಿಂದ ಕೇವಲ ಕೆಲವೇ ದಿವಸಗಳು ನಡೆಯುವಂತ ವಿಧಾನಸಭಾ ಚುನಾವಣೆ ಮೇ 12ನೇ ತಾರೀಕು ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ಮಾಜಿ ಸಚಿವ ಸುರೇಶ್ ಕುಮಾರ್ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಆಶೋತ್ತರವನ್ನು ಈಡೇರಿಸಲು ಪಕ್ಷ ಕಟಿಬದ್ಧವಾಗಿದೆ ಎಂಬ ಸಂಕಲ್ಪ ತೋರೋಣ, ಜೊತೆಗೆ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಹೊಸ ಜನಪರ ಸರ್ಕಾರ ರಚನೆಗೆ ಮುಂದಾಗೋಣ ಎಂದರು. ನಾವು ಕಟಿಬದ್ಧರಾಗಿದ್ದೀವಿ, ಆ ಸಾಮಾನ್ಯ ಜನರಲ್ಲಿ ಆತ್ಮವಿಶ್ವಾಸನ ಹೆಚ್ಚು ಮಾಡ್ತೀವಿ, ಆ ಸಂಕಲ್ಪನ ಇವತ್ತು ತೊಡೋಣ. ಸಂಸದೆ ಶೋಭಾ ಕರಂದ್ಲಾಜೆ, ಶಾಸಕ ಸಿಟಿ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸ್ಪರ್ಧಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಈ ಬಾರಿಯೂ ಮತದಾರರು ತಮ್ಮನ್ನು ಬೆಂಬಲಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕುಮಾರಸ್ವಾಮಿ ಅವರು ಇದ್ರು, ಯಡಿಯೂರಪ್ಪನವರು ಇದ್ರು, ದೇವೇಗೌಡರು 10 ದಿನ ಇಲ್ಲೇ ಕೂತ್ಕೊಂಡು 10 ಕರೆದು ಎಲ್ಲ ಮಾಡಿದ್ರು, ಆದರೂ ಕೈ ಬಿಡಲಿಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಜನ. ಈಗಲೂ ಕೂಡ ನನಗೆ ಕೈ ಬಿಡಲ್ಲ, ಅವರ ಆಶೀರ್ವಾದ ಇದೇ ಇದೆ ನನಗೆ. ಜೋಧ್ಪುರ ಬಳಿಯ ಕಾನಕಣಿ ಗ್ರಾಮದಲ್ಲಿ 2 ಕೃಷ್ಣ ಮೃಗ ಬೇಟೆಯಾಡಿದ್ದ ಆರೋಪದಲ್ಲಿ 5 ವರ್ಷಗಳ ಕಾರಾಗೃಹ ಶಿಕ್ಷೆಗೆ ಒಳಗಾಗಿ ಜೈಲು ಸೇರಿರುವ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಜಾಮೀನು ಅರ್ಜಿಯ ತೀರ್ಪನ್ನು ಜೋಧ್ಪುರ ಸೆಷನ್ಸ್ ನ್ಯಾಯಾಲಯ ನಾಳೆಗೆ ಕಾಯ್ದಿರಿಸಿದೆ. ಈ ಸಂಬಂಧ ಇಂದು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ನಾಳೆಗೆ ತನ್ನ ಆದೇಶ ಕಾಯ್ದಿರಿಸಿತು ಎಂದು ವಕೀಲರು ತಿಳಿಸಿದ್ದಾರೆ. ನೇಪಾಳ ಪ್ರಧಾನಮಂತ್ರಿ ಕೆಪಿ ಶರ್ಮಾ ಓಲಿ 3 ದಿನಗಳ ಭೇಟಿಗಾಗಿ ಇಂದು ದೆಹಲಿಗೆ ಆಗಮಿಸಿದರು. ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಅವರು ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಗೃಹ ಸಚಿವ ರಾಜನಾಥ್ ಸಿಂಗ್ ಹಾಗೂ ಹಣಕಾಸು ಖಾತೆ ರಾಜ್ಯ ಸಚಿವ ಎಸ್ಪಿ ಶುಕ್ಲಾ ಅವರು ವಿಮಾನ ನಿಲ್ದಾಣದಲ್ಲಿ ನೇಪಾಳ ಪ್ರಧಾನಿ ಅವರನ್ನು ಬರಮಾಡಿಕೊಂಡರು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪಾಲ್ಗೊಳ್ಳಲಿರುವ ಕೆಪಿ ಶರ್ಮಾ ಓಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಮತ್ತು ಗೃಹ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವಿನ ಹಿತಾಸಕ್ತಿ ಒಳಗೊಂಡ ಅನೇಕ ವಿಷಯಗಳ ಕುರಿತಂತೆ ಪರಸ್ಪರ ಸಹಕಾರ ಕುರಿತು ಚರ್ಚೆ ನಡೆಯಲಿದೆ. ನೇಪಾಳ ಪ್ರಧಾನಿಯವರು ಉತ್ತರಾಖಂಡ್ನ ಪಂತ್ ನಗರದಲ್ಲಿರುವ ಜಿಬಿ ಪಂತ್ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯಕ್ಕೂ ಭೇಟಿ ನೀಡಲಿದ್ದಾರೆ.
ಮೂರು ದಿನಗಳ ರಾಜ್ಯ ಭೇಟಿಗೆ ಆಗಮಿಸಿದ್ದ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತ ಓಪಿ ರಾವತ್ ಅವರು ಇಂದು ಬೆಂಗಳೂರಿನಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ನಾಯಕರೊಂದಿಗೆ ಚರ್ಚೆ ನಡೆಸುವರು. ರಾಜ್ಯದಲ್ಲಿ ಮೇ 12ರಂದು ಎಲ್ಲಾ 224 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ನಡೆಯಲಿದೆ. ಕೇಂದ್ರ ಚುನಾವಣಾ ಆಯೋಗದ ಅಧಿಕಾರಿಗಳ ತಂಡದ ಸದಸ್ಯರು ನಿನ್ನೆಯೂ ವಿವಿಧೆಡೆ ಮತದಾನ ಸಿದ್ಧತೆ ಕುರಿತು ಪರಾಮರ್ಶೆ ನಡೆಸಿದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮೂರು ಆಫ್ರಿಕಾ ರಾಷ್ಟ್ರಗಳ ಪ್ರವಾಸಕ್ಕಾಗಿ ನಾಳೆ ಪ್ರಯಾಣ ಬೆಳೆಸಲಿದ್ದಾರೆ. 7 ದಿನಗಳ ಈ ಪ್ರವಾಸದಲ್ಲಿ ಅವರು ಈಕ್ವಿಟೇರಿಯಲ್ ಗಿನಿ, ಸ್ಯಾಜಿಲ್ಯಾಂಡ್, ಜಾಂಬಿಯಾ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ರಾಷ್ಟ್ರಪತಿ ಪ್ರವಾಸದ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ನೀನಾ ಮಲ್ಹೋತ್ರಾ, ಭಾರತ ಮತ್ತು ಆಫ್ರಿಕನ್ ದೇಶಗಳ ನಡುವಿನ ಸಂಬಂಧ ಮತ್ತಷ್ಟು ಬಲಗೊಳ್ಳಲು ರಾಷ್ಟ್ರಪತಿಯವರ ಈ ಭೇಟಿ ಸಹಕಾರಿಯಾಗಲಿದೆ. ದ್ವಿಪಕ್ಷೀಯ ಮಾತುಕತೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಕಳೆದ 3 ವರ್ಷಗಳಲ್ಲಿ ಆಫ್ರಿಕಾ ದೇಶಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಲು ಭಾರತ ಪ್ರಯತ್ನಿಸುತ್ತಿದೆ ಎಂದರು. ದಲಿತರು ಮತ್ತು ಹಿಂದುಳಿದ ವರ್ಗದವರ ಕಲ್ಯಾಣಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ತಿಳಿಸಿದ್ದಾರೆ. ಡಿಡಿ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಪ್ರಸ್ತುತದ ವಿದ್ಯಮಾನಗಳ ಕುರಿತಂತೆ ಕೇಂದ್ರ ಪರಿಹಾರ ಕಂಡುಕೊಳ್ಳಲಿದೆ, ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿ ಸಲ್ಲಿಸಲಿದೆ, ನ್ಯಾಯಾಲಯದ ತೀರ್ಪಿನ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸುವುದು ಸರಿಯಲ್ಲ, ಕಾಂಗ್ರೆಸ್ ಮತ್ತು ಬಿಎಸ್ಪಿ ಪಕ್ಷಗಳು ಈ ವಿಷಯದಲ್ಲಿ ರಾಜಕೀಯ ಮಾಡುತ್ತಿವೆ ಎಂದು ಆರೋಪಿಸಿದರು. उसमें चेंजेज किया, हालांकि सुप्रीम कोर्ट कहती है कि हम चेंज नहीं किए हैं, हम तो सिर्फ उसको प्रोसीजर की बात करते हैं. इसमें क्या है कि यह स्पेशल कानून है और ये कानून क्या कहते हैं कि संविधान की धारा 15(4) के अंतर्गत है. 20 तारीख की को हुआ, छुट्टी थी बीच में, हमने तुरंत क्या कहते हैं कि जो है वो रिपिटेशन दायर किया. अभी कहते हैं कि डिले हुआ, जाएगा तो पूरे हथियार के साथ में जाएगा. ಹಿಂಸೆಯನ್ನು ವೈಭವೀಕರಿಸಿ ಗಡಿಯಾಚೆಗಿನ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ಹಾಗೂ ಪ್ರಾದೇಶಿಕ ಆಶಯ ಹಾಗೂ ಏಕತೆಗೆ ಪಾಕಿಸ್ತಾನ ಧಕ್ಕೆ ಉಂಟು ಮಾಡುವುದರಿಂದ ವಾಸ್ತವ ಬದಲಾಗದು ಎಂದು ಭಾರತ ಟೀಕಿಸಿದೆ. ಕಾಶ್ಮೀರ ವಿವಾದ ಕುರಿತು ಬಾಕುನಲ್ಲಿ ನಿನ್ನೆ ಏರ್ಪಡಿಸಿದ್ದ ಅಲಿಪ್ತ ರಾಷ್ಟ್ರಗಳ ಸಚಿವರ ಸಭೆಯಲ್ಲಿ ಭಾರತದ ರಾಯಭಾರಿ ಪ್ರಿಯಾಂಕಾ ಮೆಹ್ತಾನಿ ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಎಂದು ಸ್ಪಷ್ಟಪಡಿಸಿದರು. ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಮಾಧ್ಯಮ ವ್ಯವಹಾರಗಳ ವಿಶೇಷ ಸಲಹೆಗಾರರಾದ ಡಾಕ್ಟರ್ ಮಸೂದಿಕ್ ಮಸೂದ್ ಮಲ್ಲಿಕ್ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೌರ್ಜನ್ಯ ನಡೆಯುತ್ತಿದೆ ಎಂದು ಅನಗತ್ಯವಾಗಿ ಪ್ರಸಕ್ತ ಸಭೆಯಲ್ಲಿ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ. ಪಾಕಿಸ್ತಾನ ಒಗ್ಗಟ್ಟಿನ ಮಂತ್ರ ಬಿಟ್ಟು ಅಸಹಕಾರದ ಧ್ವನಿ ಎತ್ತಿರುವುದು ಸರಿಯಲ್ಲ ಎಂದು ರಾಯಭಾರಿ ಪ್ರಿಯಾಂಕಾ ಮೆಹ್ತಾನಿ ದೂರಿದರು. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ 2ನೇ ದಿನವಾದ ಇಂದು ಭಾರತದ ಪದಕ ಬೇಟೆ ಮುಂದುವರೆದಿದೆ. ಮಹಿಳೆಯರ 53 ಕೆಜಿ ತೂಕದ ವಿಭಾಗದಲ್ಲಿ ಕೆ ಸಂಜನಾ ಚಾನು ಭಾರತಕ್ಕೆ 2ನೇ ಚಿನ್ನದ ಪದಕ ಗೆದ್ದುಕೊಟ್ಟರು. ಅವರು ಒಟ್ಟು 192 ಕೆಜಿ ಭಾರ ಎತ್ತುವ ಮೂಲಕ ಸ್ವರ್ಣ ಪದಕದ ಒಡತಿಯಾದರು. ಇದರೊಂದಿಗೆ ಭಾರತ ಕ್ರೀಡಾಕೂಟದಲ್ಲಿ ಈವರೆಗೆ 2 ಚಿನ್ನ, 1 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಜಯಿಸಿದಂತಾಗಿದೆ. ಚಿನ್ನದ ಪದಕ ಗೆದ್ದ ಬಳಿಕ ಪ್ರತಿಕ್ರಿಯಿಸಿದ ವೇಟ್ ಲಿಫ್ಟರ್ ಸಂಚಿತಾ ಚಾನು ತಮಗೆ ಅತೀವ ಸಂತಸವಾಗಿದೆ ಎಂದು ಹೇಳಿದರು. ವೇಟ್ ಲಿಫ್ಟಿಂಗ್ನ 69 ಕೆಜಿ ವಿಭಾಗದಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಲಭಿಸಿದ್ದು ದೀಪಕ್ ಲಾಥರ್ ಕಂಚಿನ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇಂದು ನಡೆದ ಮಹಿಳೆಯರ ಹಾಕಿ ಪಂದ್ಯದಲ್ಲಿ ಭಾರತದ ವನಿತೆಯರು 4-1 ಗೋಲುಗಳಿಂದ ಮಲೇಷ್ಯಾ ವಿರುದ್ಧ ಜಯಗಳಿಸಿದರು. ಪದಕ ಗೆದ್ದ ಭಾರತೀಯ ಕ್ರೀಡಾಪಟುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಟಿಯಾನ್ಜಿನ್ನಲ್ಲಿ ಇಂದಿನಿಂದ ಭಾರತ ಮತ್ತು ಚೈನಾ ನಡುವೆ ಡೇವಿಸ್ ಕಪ್ ವಿಶ್ವಗುಂಪಿನ ಪ್ಲೇಆಫ್ ಸುತ್ತಿನ ಪಂದ್ಯಗಳು ನಡೆಯಲಿವೆ. ಇಂದು 2 ಸಿಂಗಲ್ಸ್ ಪಂದ್ಯಗಳು ನಡೆಯಲಿದ್ದು ಮೊದಲ ಪಂದ್ಯದಲ್ಲಿ ಭಾರತದ ರಾಮ್ಕುಮಾರ್ ರಾಮನಾಥನ್ ಹಾಗೂ ಚೈನಾದ ಈಬಿಂಗ್ ವು ಸೆಣಸಲಿದ್ದಾರೆ. 2ನೇ ಸಿಂಗಲ್ಸ್ನಲ್ಲಿ ಸುಮಿತ್ ನಾಗಲ್ ಮತ್ತು ಝೀಜಾಂಗ್ ಮುಖಾಮುಖಿಯಾಗಲಿದ್ದಾರೆ. ನಾಳೆ ಡಬಲ್ಸ್ ಪಂದ್ಯ ಹಾಗೂ ನಾಡಿದ್ದು 2 ರಿವರ್ಸ್ ಸಿಂಗಲ್ಸ್ ಪಂದ್ಯಗಳು ನಡೆಯಲಿವೆ. ಡಬಲ್ಸ್ ಪಂದ್ಯದಲ್ಲಿ ರೋಹನ್ ಬೋಪಣ್ಣ ಜೊತೆ ಆಡಲಿರುವ ಹಿರಿಯ ಆಟಗಾರ ಲಿಯಾಂಡರ್ ಪೇಸ್ ಡೇವಿಸ್ ಕಪ್ನಲ್ಲಿ ಅತಿ ಹೆಚ್ಚು ಪಂದ್ಯಗಳನ್ನು ಗೆದ್ದು ದಾಖಲೆ ನಿರ್ಮಿಸುವ ಹಾದಿಯಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗದ್ದಲದ ನಡುವೆ ಸಂಸತ್ ಅಧಿವೇಶನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮುಂದಿನ ಬಾರಿಯಾದರೂ ಸುಗಮ ಕಲಾಪ ನಡೆಯಲಿ, ಸಭಾಪತಿ ಆಶಯ. ಸಂಸತ್ ಅಧಿವೇಶನಕ್ಕೆ ಪ್ರತಿಪಕ್ಷಗಳ ಅಡ್ಡಿ ಹಿನ್ನೆಲೆ,
ಇದೇ 12ರಂದು ದೇಶಾದ್ಯಂತ ಬಿಜೆಪಿ ಸಂಸದರಿಂದ ಪ್ರತಿಭಟನೆ, ಅನಂತಕುಮಾರ್. ಇಂದು ಬಿಜೆಪಿ ಸಂಸ್ಥಾಪನಾ ದಿನ, ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಹಲವು ಕಾರ್ಯಕ್ರಮ ಆಯೋಜನೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಭಾರತಕ್ಕೆ ಮತ್ತೆರಡು ಪದಕ, ಸಂಚಿತಾಗೆ ಚಿನ್ನ, ದೀಪಕ್ಗೆ ಕಂಚು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 3:45 ಚಂದನದಲ್ಲಿ. ನಮಸ್ಕಾರ.